ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜಿ. ಇವತ್ತು ಪ್ರಪಂಚದ ಅತಿ ದೊಡ್ಡ ಪ್ರಶಸ್ತಿ ಅಂದರೆ ಆಸ್ಕರ್, ಅದಕ್ಕೆ ನಮ್ಮ ಕನ್ನಡದ ಎರಡು ಸಿನಿಮಾಗಳು ಸೆಲೆಕ್ಟ್ ಆಗಿದ್ದಾವೆ ಅಂದರೆ ಎಲ್ಲಿಲ್ಲದ ಖುಷಿ ತಂದುಕೊಟ್ಟಿದೆ ನನಗಂತರೂ. ಆ ಎರಡು ಸಿನಿಮಾಗಳು ಯಾವಪ್ಪ ಅಂದರೆ, ಒಂದು ಕಾಂತಾರ ದಿ ಲೆಜೆಂಡ್, ಕನ್ನಡಿಗರು ಮೆಚ್ಚಿ ಕೊಂಡಾಡಿ, ಕನ್ನಡಿಗರು ಅಷ್ಟೇ ಅಲ್ಲ ಪ್ರಪಂಚಾದ್ಯಂತ ಮೆಚ್ಚಿ ಕೊಂಡಾಡಿದಂಥ ಚಿತ್ರ ಕಾಂತಾರ. ಅದು ಕೂಡ ಸೆಲೆಕ್ಟ್ ಆಗಿದೆ, ಎರಡು ಪ್ರಶಸ್ತಿಗೆ ಸೆಲೆಕ್ಟ್ ಆಗಿದೆ. ಅದಲ್ಲದೆ ಮತ್ತು ಕಿಚ್ಚ ಸುದೀಪ್ ಸರ್ ಅವರ ವಿಕ್ರಾಂತ್ ರೋಣ ಸಿನಿಮಾ ಕೂಡ ಸೆಲೆಕ್ಟ್ ಆಗಿದೆ. ಈಗ ಎರಡು ಸಿನಿಮಾಗಳು ಅರ್ಹತಾ ಸುತ್ತಿಗೆ ಸೆಲೆಕ್ಟ್ ಆಗಿದ್ದಾವೆ. ನಾಳೆ 12ನೇ ತಾರೀಕಿಂದ ವೋಟಿಂಗ್ ನಡೆಯುತ್ತೆ. 9,579 ಜನ ಸದಸ್ಯರು ವೋಟಿಂಗ್ ಮಾಡ್ತಾರೆ. ಆ ವೋಟಿಂಗು ನಾಳೆ 12ನೇ ತಾರೀಕಿಂದ ಹಿಡಿದು 24 ಜನವರಿ ತನಕ ನಡೆಯುತ್ತೆ. ಅದಾದಮೇಲೆ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನಮ್ಮ ಎರಡೂ ಸಿನಿಮಾಗಳು ಸೆಲೆಕ್ಟ್ ಆಗಿರಲಿ, ಕನ್ನಡದ ಸಿನಿಮಾಗಳು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತದಿಂದ ಹೋಗಿರೋ ಸಿನಿಮಾಗಳು ಕಾಂತಾರ ಮತ್ತು ವಿಕ್ರಾಂತ್ ರೋಣ ಸೇರಿ 11 ಚಿತ್ರಗಳು ಸೆಲೆಕ್ಟ್ ಆಗಿದ್ದಾವೆ. ಎಸ್, 2016ರಲ್ಲಿ ವಿಕ್ರಾಂತ್ ರೋಣಗಿಂತ ಮುಂಚೆ ಅನೂಪ್ ಭಂಡಾರಿ ಅವರು ಡೈರೆಕ್ಷನ್ ಮಾಡಿದಂತಹ ರಂಗಿತರಂಗ ಸಿನಿಮಾ ಕೂಡ ಸೆಲೆಕ್ಟ್ ಆಗಿತ್ತು. ಆದರೆ ಮುಂದೆ ಹೋಗೋಕ್ಕಾಗಲಿಲ್ಲ, ಅಲ್ಲಿಂದ ಡಿಸ್ಕ್ವಾಲಿಫೈ ಮಾಡಿದ್ರು ಅದನ್ನ. ನಮ್ಮ ಕನ್ನಡದ ಸಿನಿಮಾ ಎರಡು ಸಿನಿಮಾಗಳು ಸೆಲೆಕ್ಟ್ ಆಗಿರೋದಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೇನು ಅನಿಸ್ತಿದೆ ಈ ವಿಷಯ ಕೇಳಿ ನನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೇಳಕ್ಕಂತಿರೋ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಈ ಪ್ರಶಸ್ತಿ ಸಮಾರಂಭ March 12 ನಡೆಯುತ್ತೆ. ಅದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳೆಲ್ಲ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. 24ನೇ ತಾರೀಕು ಆದಮೇಲೆ ಮತ್ತೊಂದು ಸಲ ಫೈನಲ್ ಲಿಸ್ಟ್ ಬರುತ್ತೆ. ಅದರಲ್ಲಿ ಯಾವ್ಯಾವ ಸೆಲೆಕ್ಟ್ ಆಗಿದ್ದಾವೆ ಏನು ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ಸಲ ಏನಾದ್ರೂ ಎರಡು ಸಿನಿಮಾಗಳಿಗೂ ಆಸ್ಕರ್ ಬರಲಿ ಅಂತ ಆಶಿಸ್ತೀನಿ. ಆದರೂ ಒಂದು ಸಿನಿಮಾಗೆ ಬಂದ್ರೂ ಬೇಜಾರಿಲ್ಲ. ಯಾಕಪ್ಪ ಅಂದರೆ ಇಷ್ಟು ವರ್ಷದಿಂದ ಹೋರಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಕನ್ನಡ ಸಿನಿಮಾಗಳು ಆಸ್ಕರ್ ಲೆವೆಲಿಗೆ ಕಾಂಪಿಟೇಷನ್ ಮಾಡ್ತವೆ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.